ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಗೋವಿಂದ ಪಾರ್ವತಿಪತಿ ಹರ ಹರ ಕೆಂಡ ಗಂಜಿ ಬದುಕು ಮಾಡಮ್ಮ ಮುತ್ತೈದೆ ತನ್ನವ ಕಳುಕೋಬೇಡ ತಿಳುಕ ತಂಗಮ್ಮ ಮುತ್ತೈದೆ ತನ್ನವ ಕಳುಕೋಬೇಡ ತಿಳುಕ ತಂಗಮ್ಮ ಸಂಸಾರ
ಸಾಲಿನ ಇದೇ ಸಾಲಿಯಲ್ಲಿ ನನ್ನ ಮಗಳು ವ್ಯಾಸಂಗ ಮಾಡ್ತಿದ್ದೆ. ಕೆ ಎ ಶಂಕೂರ್ಣ ಅಂತೇಳಿ ಅವ್ರ ತಂದೆ ನಾನು. ನಾವು ಗಾಲಂದು ಕೂಡ ತತ್ವಭಜನೆಯಲ್ಲಿ ಬಂದಿದ್ದು, ನಮ್ಮ ಮಕ್ಕಳು ಕೂಡ ಸೇರಿ ನಮ್ಮ ಜೊತೆ ಸೇರ್ಕೊಂಡು ಆಡಿದ್ದಾರೆ. ಇಂದಿರಾರಮಣ ಗೋವಿಂದ ಪಾರ್ವತಿಪದೇ ಹರ ಹರ. ಜನಪದ ತತ್ವ ಪದವನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ ಸಂಜೀವಯ್ಯ ಮತ್ತು ತಂಡದವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳು. ಇದೀಗ ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಚಿಂತ ಮನ್ಸೂರ್ ಪಾಷ ಅವರಿಂದ ಒಂದು ತತ್ವ ಪದ. ಒಳಿತು ಮಾಡು ಮನುಷ್ಯ ನೀ ಇರೋದು ನೂರು ದಿವಸ, ಒಳಿತು ಮಾಡು ಮನುಷ್ಯ ನೀ ಇರೋದು ನೂರು ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಹಂದುತ್ತಾರ, ಮಣ್ಣಾಗ ಹುಳುತ್ತಾರ, ಚಟ್ಟ ತಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀ ಇರೋದು ನೂರು ದಿವಸ, ಒಳಿತು ಮಾಡು ಮನುಷ್ಯ ನೀ ಇರೋದು ನೂರು ದಿವಸ. ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು, ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇರಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು, ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇರಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರಲು ಏನು ಹಿಂದೆ. ಒಳಿತು ಮಾಡು ಮನುಷ್ಯ ನೀ ಇರೋದು ನೂರು ದಿವಸ, ಒಳಿತು ಮಾಡು ಮನುಷ್ಯ ನೀ ಇರೋದು ನೂರು ದಿವಸ. ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರು ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರು ಕೊನೆ ತನಕ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯ ಬ್ಯಾಡ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೀಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಷ್ಯ ನೀ ಇರೋದು ನೂರು ದಿವಸ, ಒಳಿತು ಮಾಡು ಮನುಷ್ಯ ನೀ ಇರೋದು ನೂರು ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ
ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾದ ಹುಳುತಾರ ಚಟ್ಟ ತಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ ತತ್ವ ಪದವನ್ನ ಹಾಡಿದ ನಮ್ಮ ಕಾಲೇಜಿನ ಗಾನ ಕೋಗಿಲೆ ಮನ್ಸೂರ್ ಪಾಷಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜಾನಪದವನ್ನು ಕೇವಲ ಸಾಮಗ್ರಿಯಾಗಿ ಪರಿಭಾವಿಸದೆ ವಿಚಾರವನ್ನಾಗಿ ಪರಿಗ್ರಹಿಸುವ ಚಿಂತನೆಯೊಂದಿಗೆ ಜನಪದರ ಬದುಕು ಅಧ್ಯಯನ ವಿಧಾನಗಳನ್ನು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನೋಡುವ ಮೂಲಕ ಅವರು ಈ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಬೆಳಕಿಗೆ ತರುವ ಆಶಯ ಇಂತಹ ಕಾರ್ಯಕ್ರಮಗಳ ಮೂಲಕ ಅಭಿವ್ಯಕ್ತಗೊಳ್ಳುತ್ತಿರುವುದು ಅತ್ಯಂತ ಆಶಾದಾಯಕ ವಿಚಾರ ಅಂತ ಹೇಳ್ತಾ ಈಗ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಇತಿಹಾಸ ವಿಭಾಗದ ಮುಖ್ಯಸ್ಥರು ಇವತ್ತಿನ ಪ್ರಭಾರ ಪ್ರಾಂಶುಪಾಲರು ಆದಂತಹ ಶ್ರೀಯುತ ಕೃಷ್ಣೇಗೌಡ ಸರ್ ಅವರಲ್ಲಿ ವಿನಂತಿಸುತ್ತೇನೆ. ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಕ್ಷೀರಸಾಗರ ಮಿತ್ರಕೂಟ ಕೀಲಾರ ಹಾಗೆ ನಮ್ಮ ಕಾಲೇಜಿನ ಇತಿಹಾಸ ವಿಭಾಗ ಮತ್ತೆ ಕನ್ನಡ ವಿಭಾಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಾವಿವತ್ತು ತಂಬೂರಿ ಜವರಯ್ಯನವರ ಸ್ಮರಣಾರ್ಥ ತತ್ವಪದ ಗಾಯನ ವಿಚಾರ ಸಂಕಿರಣ ಮತ್ತೆ ಸಂವಾದ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಕೂಡ ಇದೊಂದು ರೀತಿ ನಮ್ಮ ವಿದ್ಯಾರ್ಥಿನಿಯರಿಗೆ ಜೊತೆಗೆ ನಮಗೂ ಸಹಿತ ಈ ಕಾರ್ಯಕ್ರಮ ಇಲ್ಲಿ ಆಗು ಮಾಡಿರ್ತಕ್ಕಂಥದ್ದು ಒಂದು ಸೌಭಾಗ್ಯವೇ ಸರಿ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ವಿದ್ಯಾರ್ಥಿನಿಯರೇ, ನಿಮಗೆಲ್ಲ ಗೊತ್ತಿದೆ ಕನ್ನಡ ಸರಸ್ವತ ಲೋಕದಲ್ಲಿ ಈ ಜಾನಪದ ಸಾಹಿತ್ಯಕ್ಕೆ ಎಂತಹ ಅದ್ಭುತವಾದ ಸ್ಥಾನ ಇದೆ ಅಂಥೇಳಿ. ಹಾಗೆ ನಿಮಗೆ ಬಹಳ ಅದ್ಭುತವಾಗಿ ವೈಚಾರಿಕ ಚಿಂತಕರಾಗಿ ಈ ನಾಡಿನಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂತಹ ಜಗದೀಶ್ ಕೊಪ್ಪ ಅವರು ಮಾತನಾಡ್ತಾ ಬಹಳ ಅತ್ಯುತ್ತಮವಾದ ಮೌಲಿಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಜಾನಪದ ವಿದ್ವಾಂಸರು ನಮ್ಮ ಮಾರ್ಗದರ್ಶಕರು ಗುರು ಸಮಾನರು ಆಗಿರತಕ್ಕಂತಹ ವಾನಂ ಶಿವರಾಮು ಅವರ ನೇತೃತ್ವದಲ್ಲಿ ಗೋಷ್ಠಿ ಕಾರ್ಯಕ್ರಮ ಜರುಗಲಿದೆ. ಮೀರಾ ಶಿವಲಿಂಗಯ್ಯ ಮೇಡಮ್ ಅವರು ಆಶಯ ನುಡಿಗಳನ್ನು ಹೇಳುವುದರ ಮುಖಾಂತರ ನಿಮ್ಮನ್ನೆಲ್ಲ ಜಾನಪದ ಸಾಹಿತ್ಯ ತತ್ವ ಪದಗಳೆಡೆಗೆ ನೀವು ದೃಷ್ಟಿ ಹರಿಸುವ ಹಾಗೆ ಪ್ರಭಾವಿಸಿದ್ದಾರೆ. ಹಾಗೆ ನಮ್ರತಾ ಮೇಡಮ್ ಇದ್ದಾರೆ, ಉಷಾರಾಣಿ ಮೇಡಮ್ ಅವರಿದ್ದಾರೆ. ಹಾಗೆ ನಂತರ ವಿಚಾರವನ್ನ ಮಂಡಿಸ್ಲಿಕ್ಕೆ ಶ್ರೀಯುತ ಆನಂದ ಮೂರ್ತಿ ಅವರು ತುಮಕೂರಿನಿಂದ ಬಂದಿದ್ದಾರೆ. ದಯಮಾಡಿ ಅನ್ಯತಾ ಭಾವಿಸಬಾರದು, ಒಳ್ಳೆ ವಿದ್ವಾಂಸರು. ನಿಜವಾಗ್ಲೂ ಕೂಡ ನಮ್ಮ ವಿದ್ಯಾರ್ಥಿನಿಯರಿಗೆ ಇವತ್ತು ಈ ತತ್ವ ಪದಗಳ ಗಾಯನ ತತ್ವ ಪದಗಳನ್ನ ಕೇಳ್ತಕ್ಕಂಥದ್ದು ಅದರ ಇತಿಹಾಸ ಹಾಗೆ ಜನಪದ ಇವೆಲ್ಲವೂ ಕೂಡ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿದೆ. ತಂಬೂರಿ ಜವರಯ್ಯನವರು ಇವತ್ತು ಅವರ ಪ್ರತಿರೂಪದಲ್ಲಿ ಅವರ ಮಡದಿ ಬೋರಮ್ಮನವರಿದ್ದಾರೆ. ಇಂತಹ ಇವರೆಲ್ಲ ಒಂದು ರೀತಿ ಸಾಂಸ್ಕೃತಿಕ ರಾಯಭಾರಿಗಳು. ನಮ್ಮ ಸಂಸ್ಕೃತಿಯ ಸತ್ವ ನಿಜವಾಗಲೂ ಕೂಡ ಎಲ್ಲಿದೆ ಅಂತ ಹೇಳಿದ್ರೆ ಈ ತತ್ವ ಪದಗಳಲ್ಲಿ ಜನಪದ ಗೀತೆಗಳಲ್ಲಿ ಇದೆ. ಇದು ಅತಿಶಯೋಕ್ತಿ ಅಲ್ಲ. ಇವತ್ತು ಸಮಾಜದ ಅಂಕುಡೊಂಕುಗಳನ್ನ ತಿದ್ದಬೇಕು, ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ಏಕಾಗ್ರತೆಯನ್ನ ಪ್ರೇರೇಪಿಸಬೇಕು ಅಂತ ಹೇಳಿದ್ರೆ ಈ ಎಲ್ಲ ಗೀತೆಗಳನ್ನ ನೀವು ಮಕ್ಕಳ ಕೇಳಬೇಕು. ಅದರಲ್ಲೂ ಒಂದು ಒಳ್ಳೆ ಅದ್ಭುತವಾದ ಸಂದೇಶ ಇರುತ್ತೆ, ನಿಮ್ಮನ್ನ ಪ್ರಭಾವಿಸ್ತಾವೆ ಆ ತತ್ವ ಪದಗಳೆಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಂತೋಷದಾಯಕ. ಈ ಹಿನ್ನೆಲೆ ಒಳಗೆ ವಿದ್ಯಾರ್ಥಿನಿಯರು ನೀವೆಲ್ಲರೂ ಕೂಡ ದಯಮಾಡಿ ಇಲ್ಲೇ ಇರಿ. ಯಾರ್ಯಾರು ಭಾಗವಹಿಸಿದಿರಿ ನಿಮ್ಮೆಲ್ಲರಿಗೂ ಕೂಡ ಪ್ರಮಾಣ ಪತ್ರವನ್ನ ನೀಡ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಾರ್ಯಕ್ರಮ, ಶ್ರೀಯುತ ಆನಂದ ಮೂರ್ತಿ ಅವರು ಬಹಳ ಅದ್ಭುತವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಹಾಗೆ ಇಲ್ಲಿ ಕಲಾವಿದರಿದ್ದಾರೆ, ಅನೇಕರು ತಮ್ಮ ಸುಮಧುರವಾದ ಕಂಠಸಿರಿಯಿಂದ ಬಹಳ ಅದ್ಭುತವಾಗಿ ಗೀತೆಗಳನ್ನ ಹಾಡಲಿದ್ದಾರೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ, ಮುಂದುವರಿಯುತ್ತೆ. ನೀವೆಲ್ಲರೂ
ಆ ಉಪಸ್ಥಿತರಿದ್ದು ನೀವು ಕಾರ್ಯಕ್ರಮದ ಯಶಸ್ಸಿಗೆ ನೆರವಾಗಬೇಕು. ಜೊತೆಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಕೂಡ ಗೆಳೆಯರಾದ ಕೀಲಾರ್ ಕೃಷ್ಣ ಅವರು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ, ಹಾಗೆ ಉಪನ್ಯಾಸ ನೀಡಲಿಕ್ಕೆ ಬಂದಿರತಕ್ಕಂಥ ವಿದ್ವಾಂಸರಿಗೆ, ಪತ್ರಕರ್ತರಿಗೆ, ಮತ್ತೆ ಬಹಳ ವಿಶೇಷವಾಗಿ ಎಲ್ಲ ಕಲಾವಿದರಿಗೆ, ಬಹಳ ಮುಖ್ಯವಾಗಿ ಜೌರಯ್ಯ ಅವರ ಧರ್ಮಪತ್ನಿಯಾದಂತಹ ಬೋರಮ್ಮ, ನಿಮ್ಮೆಲ್ಲರಿಗೂ ಕೂಡ ನಾನು ಕಾಲೇಜಿನ ವತಿಯಿಂದ, ಎಲ್ಲ ಅಧ್ಯಾಪಕರ ವತಿಯಿಂದ, ಕನ್ನಡ ವಿಭಾಗ ಮತ್ತು ಇತಿಹಾಸ ವಿಭಾಗಗಳ ವತಿಯಿಂದ ತುಂಬು ಹೃದಯದ ವಂದನೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಧ್ಯಕ್ಷೀಯ ಮಾತುಗಳನ್ನಾಡಿದ ನಮ್ಮ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಕೃಷ್ಣೇಗೌಡ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಉದ್ಘಾಟನಾ ಸಮಾರಂಭದ ವಂದನಾರ್ಪಣಾ ಕಾರ್ಯಕ್ರಮ ದೇವರಾಜ್ ಕೊಪ್ಪ ಪತ್ರಕರ್ತರು ಇವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ನಮಸ್ಕಾರ. ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು, ಕ್ಷೀರಸಾಗರ ಮಿತ್ರಕೂಟ ಕೀಲಾರ, ಕನ್ನಡ ಮತ್ತು ಇತಿಹಾಸ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ತಂಬೂರಿ ಜವರಯ್ಯ ಅವರನ್ನ ಸ್ಮರಣೆ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರಾದಂಥ ಕೃಷ್ಣೇಗೌಡರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಜಗದೀಶ್ ಕೊಪ್ಪ ಅವರು ನಮಗೆಲ್ಲ ಹಿರಿಯ ಮಾರ್ಗದರ್ಶಕರು. ಅವರು ನಮ್ಮೂರು ಅಂತಕ್ಕಂಥದ್ದೇ ನನಗೊಂದು ಹೆಮ್ಮೆಯ ಸಂಗತಿ. ಬಹಳ ವಿಚಾರವಂತರು ಅವರು ಈ ಒಂದು ಸಮಾರಂಭವನ್ನು ಉದ್ಘಾಟನೆ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬುಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು, ಅವರಿಗೆ ಇತ್ತೀಚೆಗೆ ತಾನೇ ನಮಗೆ ಬಹಳ ಖುಷಿ ಆಯಿತು, ಮೇಡಮ್ ಅವರಿಗೆ ಡಾಕ್ಟರೇಟ್ ಪದವಿ ಬಂದಿರೋವಂಥದ್ದು. ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಆಶಯ ನುಡಿಯನ್ನು ನೆರವೇರಿಸಿಕೊಟ್ಟು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಬೇಡಿಕೆ ಮೇಲೆ ಹಿರಿಯ ಜನಪದ ವಾನಂ ಶಿವರಾಮ್ ಸರ್ ಅವರು ಬೇಡಿಕೆ ಮೇಲೆ ಆಸಿದ್ದಾರೆ. ಅವ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾರೆ. ಹಾಗೆ ತಂಬು ಜನಪದ ಅಕಾಡೆಮಿಯ ರಿಜಿಸ್ಟ್ರರ್ ಆದಂತಹ ಮೇಡಮ್ ಅವರಿಗೆ, ನಮ್ರತಾ ಮೇಡಮ್ ಅವರು ವೇದಿಕೆ ಮೇಲೆ ಆಸಿದ್ದಾರೆ. ಅವ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಂಬೂರಿ ಜವರಯ್ಯ ಅವರ ಧರ್ಮಪತ್ನಿ ಬೋರಮ್ಮ ಅವರು ಕೂಡ ವೇದಿಕೆ ಮೇಲೆ ಆಸಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ವಿಚಾರ ಸಂಕಿರಣ ಮುಂದುವರಿಯುತ್ತದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.